ಮೋದಿ ಅವರ ಸ್ವಚ್ಛ ಭಾರತದ ಕಲ್ಪನೆಯಂತೆ ಬೆಳಗಾವಿ ಸರ್ವಲೋಕ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಬಸಯ್ಯ ಕಿರೇಮಠ್ ಅವರ ನೇತೃತ್ವದಲ್ಲಿ ಮುಕ್ಕಾದ ದೇವರ ಫೋಟೋಗಳನ್ನ ಗಿಡಮರಗಳ ಕೆಳಗೆ ಇಡುವ ಬದಲು ಶಾಸ್ತ್ರೋಕ್ತವಾಗಿ ಅದನ್ನು ವಿಸರ್ಜನೆ ಮಾಡಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಭಿತ್ತಿ ಪತ್ರ ಹಂಚುವ ಮೂಲಕ ಮಾದರಿಯಾಗಿದ್ದಾರೆ. ದೇವರ ಫೋಟೋಗಳನ್ನು ಖುಷಿಯಿಂದ ತಂದು ಮನೆಯಲ್ಲಿ ಪೂಜೆ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಅದೇ ಫೋಟೋ ಮುಕ್ಕಾದಾಗ ಅದನ್ನು ಮರ ಗಿಡದ ಕೆಳಗಡೆ ಅನಾಥವಾಗಿ ಇಡುವುದು ಸರಿಯಲ್ಲ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಮೆರೆಯಬೇಕು. ಸ್ವತಃ ತಾವೇ ಮುಕ್ಕಾದ ಫೋಟೋಗಳನ್ನು ವಿಧಿವಿಧಾನಗಳ ಮೂಲಕ ವಿಸರ್ಜನೆ ಮಾಡುವುದು ಉತ್ತಮ ಎಂದು ವೀರೇಶ್ ಬಸಯ್ಯ ಕಿರೇಮಠ್ ಜನರಿಗೆ ಕರೆ ನೀಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತದ ಕಲ್ಪನೆಯನ್ನು ಮೊದಲಿಗೆ ಕೆಲವರು ಆಡಿಕೊಂಡಿದ್ದರು. ಈಗ ದೇಶವೇ ಬದಲಾಗಿದೆ. ಪ್ರತಿಯೊಬ್ಬರೂ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿದ್ದಾರೆ. ಅದರಂತೆ ನಾವು ಆರಂಭಿಸಿರುವ ಫೋಟೋ ವಿಸರ್ಜನೆಯ ಕಾರ್ಯವನ್ನು ಪ್ರತಿಯೊಬ್ಬರೂ ಚಾಚು ತಪ್ಪದೇ ಮಾಡಿದರೆ ದೇವರ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದರು. ಫೋಟೋ ವಿಸರ್ಜನೆ ಮಾಡುವಾಗ ಜನರು ಫೋಟೋದಲ್ಲಿರುವ ಗಾಜು ಮತ್ತು ಕಟ್ಟಿಗೆಯನ್ನ ಬೇರ್ಪಡಿಸಬೇಕು. ಗಾಜುಗಳನ್ನು ಮರು ಬಳಕೆಗೆ ಪ್ರಯತ್ನಿಸಿ ಕಟ್ಟಿಗೆಯನ್ನು ಅಗ್ನಿ ಸ್ಪರ್ಶದಲ್ಲಿ ಹಾಕಬೇಕು. ದೇವರ ಫೋಟೋಗಳನ್ನು ನಿತ್ಯ ಪೂಜಿಸುವ ಹಾಗೆ ಅಗ್ನಿ ಯಜ್ಞ ಮಾಡಬೇಕು. ಕೊನೆಗೆ ಉಂಟಾಗುವ ಭಸ್ಮವನ್ನು ತುಳಸಿ, ಆಲ, ಬಿಲ್ವಪತ್ರೆ, ಬನ್ನಿ ಯಾವುದಾದರೂ ಗಿಡದ ಕೆಳಗಡೆ ಹಾಕುವುದು ಉತ್ತಮ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಬಸವೇಶ್ವರ ಮತ್ತು ಪರಮೇಶ್ವರ ಬ್ರಹ್ಮದೇವರ ಒಂದು ಕ್ಷೇತ್ರದಲ್ಲಿ ಈ ಒಂದು ಹೊಸ ಅದು ನೀಟ್ ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ಅದನ್ನು ನಾವು ಹೋದ ಯಾವುದೋ ಒಂದು ಗಿಡದ ಕೆಳಗಾಗಲಿ, ಯಾವುದೋ ಒಂದು ಗಡ್ರ ಕೆಳಗಾಗಲಿ, ಎಲ್ಲೋ ಒಂದು ಹೊಲಸು ಜಗದಾಗಿ ಇಡುವಂಥ ಸಂಪ್ರದಾಯ ಮಾಡ್ತಾ ಇದ್ದೇವೆ. ಆ ಸಂಪ್ರದಾಯವನ್ನು ಬಂದ್ ಮಾಡಿ ನಮ್ಮ ವೀರೇಶ್ ಹಿರೇಮಠರು ಒಂದು ಹೊಸ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಆ ಜಾಗೃತಿ ಯಾವುದಪ್ಪ ಅಂದರೆ ಈ ಫೋಟೋಗಳನ್ನು ಸರ್ವಲೋಕ ಸೇವಾ ಫೌಂಡೇಶನ್ ಅವರ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ ತಂದುಕೊಡ್ರಿ. ಆ ಫೋಟೋಗಳನ್ನು ನಾವು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಕಾರ್ಯ ಈ ಕೆಲಸ ಈ ಒಂದು ಸೇವೆ ಅವರ ಮುಂದುವರೆದಿದೆ. ಬಸವೇಶ್ವರನ ಸರ್ವನ ಗುಡಿ ಪಡವೆಚ್ಛಾ ಶುಭೇಚ್ಛಾ ಸರ್ವ ಲೋಕ ಸಂಕಲನ ಕರ್ತದ ಅಲ್ಲಿ ತಜ್ಞ ಬದಲ ಸಹಕಾರ ಕರ ವ ಆಮ್ಚಾ ಹಿಂದೂ ಧರ್ಮದ ನೀಲಕಂಠಯ್ಯ ರಾಜಯ್ಯ ಕಿರೇಮಠ್ ಶಾಸ್ತ್ರಿ ಪಾಲಿಕೆ ಸದಸ್ಯ ಬಸವರಾಜ್ ಮೋದ್ಗೇಕರ್ ಪರಶುರಾಮ್ ಸುನಿಲ್ ಮಾಯನ್ನಾಚೆ ಶೀತಲ್ ಪಾಟೀಲ್ ಮಾರುತಿ ಕನ್ಬರ್ಕರ್ ಮತ್ತು ಕುಡುಚಿ ಕಲ್ಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.